ನಮಸ್ತೆ ಗೆಳೆಯರೆ ಈ ಜಗತ್ತು ಚಲಿಸುತ್ತಿರುವುದೇ ರಾಗದ್ವೇಷಗಳ ದಿಸೆಯಿಂದ ಎಲ್ಲರಲ್ಲೂ ರಾಗದ್ವೇಷಗಳು ಸ್ತಬ್ಧವಾದಾಗ ಜಗತ್ತಿಗೆ ಮುಕ್ತಿಯಾಗುತ್ತೆ ಯಾರಲ್ಲಿ ರಾಗದ್ವೇಷಗಳು ಮುಕ್ತಿಯಾಗುತ್ತೋ ಅವರಿಗೆ ಮುಕ್ತಿಯಾಗುತ್ತೆ ಅದೇನೇ ಇರಲಿ ಇವಾಗ ಯಾಕೆ ಈ ಟಾಪಿಕ್ ಅಂದರೆ ಈ ಸರ್ಕಾರ ನಡೆಸ್ತಾ ಇರುವಂತಹ ಅಶುದ್ಧ ರಾಜಕಾರಣಿಗಳು ಯಾರ್ದಾದರೂ ಹತ್ಯೆ ಆದರೆ ಹಂತಕರನ್ನು ಹಿಡಿಯುತ್ತೇವೆ ಶೀಘ್ರ ಕಾರ್ಯಾಚರಣೆ ಮಾಡುತ್ತೇವೆ ಹಂತಕರಿಗೆ ತಕ್ಕ ಶಿಕ್ಷೆಯಾಗುತ್ತದೆ ಇದು ದ್ವೇಷ ಇದು ಒಂದು ಕಡೆ ನ್ಯಾಯ ದೊರಕಿಸ್ಕೊಟ್ರು ಆದರೆ ನಿಮ್ಮ ಆಡಳಿತದಲ್ಲಿ ಹತ್ಯೆಗೊಳಗಾದ ಆ ವ್ಯಕ್ತಿಯ ಜವಾಬ್ದಾರಿ ಮತ್ತು ಕುಟುಂಬಕ್ಕೆ ಏನಾಗಿದೆ ಅದಕ್ಕೆ ಏನು ಮಾಡ್ತಾಯಿದ್ದೀರಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಬರೋದಿಲ್ವಾ ಒಟ್ಟೆಗೆ ಮೂರ ಹೊತ್ತು ಬೀಳ್ತಾ ಇದ್ದೀನ ಅವರ ಕುಟುಂಬದ ಬಗ್ಗೆ ಅರಿವಿಲ್ಲ ಪರಿವಿಲ್ಲ ಅವರ ಒದ್ದಾಟಗಳ ಸಂವೇದನೆ ಇಲ್ಲ ನಿಮಗೆ ಎರಡೂ ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ ಅವರು ಅಕೌಂಟ್ ನಂಬರ್ ಕೊಟ್ಬಿಟ್ಟು ಜನಗಳ ಹತ್ರ ಸ್ವಾಭಿಮಾನ ಬಿಟ್ಟು ಕೇಳುವಂತೆ ಮಾಡುವುದಲ್ಲ ಅದು ಅದು ಸರ್ಕಾರಕ್ಕೆ ಅವಮಾನ ಅದು ನಿಮ್ಮ ಸರ್ಕಾರದ ಆಡಳಿತ ಕ್ರಮದ ಬೇಜವಾಬ್ದಾರಿಯಿಂದ ಹತ್ಯೆ ಆಗಿದೆ ಹಂತಕರನ್ನು ಹಿಡಿಯುವುದು ನಿಮ್ಮ ಮೂಲಭೂತ ಕರ್ತವ್ಯ ಅದೊಂದೇ ಅಲ್ಲ ಹತ್ಯೆಗೊಳಗಾದ ವ್ಯಕ್ತಿ ನಿಮ್ಮ ಬೇಜವಾಬ್ದಾರಿಯಿಂದ ಹತ್ಯೆ ಆದ್ದರಿಂದ ಅವನ ಕುಟುಂಬಕ್ಕೆ ಅವನ ಮಕ್ಕಳಿಗೆ ಅವನ ತಂದೆ ತಾಯಿಗಳ ಹೊಣೆ ಪೂರ್ಣ ಸರ್ಕಾರ ಹೊರಬೇಕಾಗತ್ತೆ ಹೊತ್ತು ಅವರ ಕುಟುಂಬದಲ್ಲಿ ಸರಿಯಾದ ಆದಾಯ ಆರಂಭ ಆಗುವವರೆಗೆ ಜವಾಬ್ದಾರಿ ಹೊರಬೇಕಾಗತ್ತೆ ಅಥವಾ ಜೀವನ ಪರ್ಯಂತ ಜವಾಬ್ದಾರಿ ಹೊರಬೇಕಾಗತ್ತೆ ಒಂದು ವಿಚ್ಛೇದನದಲ್ಲಿ ಜೀವನ ಪರ್ಯಂತ ಹೇಗೆ ಪತಿ ಪತ್ನಿಯ ಒಂದು ಜೀವನವನ್ನು ನಡೆಸಲು ಅನುಕೂಲವಾಗುವಂತೆ ಕೊಡಬೇಕಾಗುತ್ತೋ ಹಾಗೆ ಸರ್ಕಾರದ ಬೇಜವಾಬ್ದಾರಿಯಿಂದ ಆದ ಈ ಹತ್ಯೆಗೆ ಸರ್ಕಾರ ಸಂಪೂರ್ಣ ಸಂಸಾರದ ಹೊಣೆ ಹೊರಬೇಕಾಗುತ್ತೆ ಇದು ಡೈರೆಕ್ಟ್ ಲ್ಯಾಂಗ್ವೇಜು ಇಂಡೈರೆಕ್ಟ್ ಲ್ಯಾಂಗ್ವೇಜು ಅಲ್ಲಿ ಸ್ಪಷ್ಟ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಎರಡೂ ಇದ್ದಾರೆ ಭ್ರಷ್ಟ ರಾಜಕಾರಣಿಗಳ ಸಂಖ್ಯೆ ಹೆಚ್ಚಾಗಿದೆ ಸಾವಿರಾರು ಕೋಟಿ ದುಷ್ಟ ಹಣವನ್ನು ಇಟ್ಕೊಂಡಿರ್ತಾರೆ ಇದನ್ನು ತಡೆಗಟ್ಟಿ ಭ್ರಷ್ಟತನವನ್ನು ದೂರ ಮಾಡಿದ್ರೆ ಸರ್ಕಾರ ಖಜಾನೆ ತುಂಬುತ್ತೆ ಆ ತುಂಬಿದ ಖಜಾನೆಯಲ್ಲಿ ಯಾವಾಗ ನೀವು ಹತ್ಯೆ ಆದವರ ಸಂಪೂರ್ಣ ಹೊಣೆ ಹೊರತಿರೋ ಮತ್ತು ಹಂತಕರನ್ನ ಬೇಗ ಹಿಡೀತಿರೋ ಅವಾಗ ಹತ್ಯೆ ಮಾಡುವವರು ಯೋಚನೆ ಮಾಡ್ತಾರೆ ಈ ರೀತಿ ಸರ್ಕಾರನ ಹೆದರಿಸೋಕ್ಕಾಗಲ್ಲ ಅಂತ ಯಾಕೆ ಅವರು ಬಡವರ ಪ್ರತಿನಿಧಿಗಳನ್ನು ಮಾತ್ರ ಕೊಲ್ತಾ ಇದ್ದಾರೆ ದೊಡ್ಡವ್ರನ್ನ ಯಾಕೆ ಕೊಲ್ತಾ ಇಲ್ಲ ಚುಚ್ಚೋದಕ್ಕೆ ನಿಮ್ಮ ಧ್ಯೇಯಗಳನ್ನು ಚುಚ್ಚೋದಕ್ಕೆ ಇಂಥ ವೀಕ್ನೆಸ್ಗಳ ಬಗ್ಗೆ ರಿಸರ್ಚ್ ಒಂದು ತಯಾರು ಮಾಡಿ ಒಬ್ಬ ಕ್ರಿಮಿನಲ್ ಸೈಕಾಲಜಿ ಹೇಗಿರುತ್ತೆ ಅಂತ ತಿಳ್ಕೊಂಡು ಅವರು ಯಾಕೆ ಹೀಗೆ ಬಡತನದಲ್ಲಿರೋ ಹುಡುಗರನ್ನ ಕೊಲ್ತಾ ಇದ್ದಾರೆ ಅಂತ ತಿಳ್ಕೊಳ್ಳದೇ ಇದ್ದರೆ ಈ ಹತ್ಯೆಗಳ ಸರಮಾಲೆ ಹೆಚ್ಚುವಂತೆ ಕಾಣುತ್ತಿದೆ ಸಾಮಾನ್ಯ ಪ್ರಜೆಯಾದ ಅಹೋರಾತ್ರನಿಗೆ ಇದು ಪ್ರತಿಯೊಬ್ಬರಲ್ಲೂ ಬರುವ ಭಾವನೆಗಳು ಆದರೆ ಅಹೋರಾತ್ರ ವ್ಯಕ್ತಪಡಿಸ್ತಾ ಇದ್ದಾನೆ ಆದ್ದರಿಂದ ನೀವು ಹಂತಕರನ್ನು ಹಿಡಿತೀವಿ ಹಂತಕರನ್ನು ನಾವು ಮಟ್ಟ ಹಾಕ್ತೀವಿ ಹಂತಕರನ್ನ ನೇಣಿಗೇರಿಸ್ತೀವಿ ಅಂತ ಹೇಳಿ ಮತ್ತು ಅವ್ರನ್ನ ಜೈಲಲ್ಲೇ ಅದು ಇದು ಮನರಂಜನೆಯಲ್ಲಿ ಸುಖ ಸುಪ್ಪತ್ತಿಗೆಯಲ್ಲಿ ಇಡೋದಕ್ಕಿಂತ ಮೊಟ್ಟ ಮೊದಲ ಕರ್ತವ್ಯ ಹತ್ಯೆಗೊಳಗಾದ ಮನೆಯ ಸಂಪೂರ್ಣ ಹೊಣೆಯ ಸರ್ಕಾರ ಹೊರಬೇಕಾಗಿದೆ ಅವರು ಇನ್ನೊಬ್ಬರ ಹತ್ರ ಕೈಚಾಚಿ ಬೇಡುವಂತೆ ಮಾಡಬಾರ್ದಾಗಿದೆ ವಿಕ್ರಮ್ ಟಿ ವಿ ಅವರೆಲ್ಲ ಅಕೌಂಟ್ ನಂಬರ್ ಕೊಟ್ಟು ಜನರ ಹತ್ರ ಬೇಡೋದು ಬಿಡಬೇಕಾಗಿದೆ ನಿಮಗಷ್ಟು ಬೇಡುವ ಆಸಕ್ತಿ ಇದ್ದರೆ ನಿಮ್ಮ ಪರ್ಸ್ನಲ್ಗೋಸ್ಕರ ಬೇಡ್ಕೊಳ್ಳಿ ಸೈನಿಕರಿಗಾಗಲಿ ಹತ್ಯೆಗೊಳಗಾದ ಕಾರ್ಯಕರ್ತರಿಗಾಗ್ಲಿ ದೇಶಭಕ್ತರಿಗಾಗ್ಲಿ ಸ್ವಾಭಿಮಾನ ಅನ್ನೋದಿರುತ್ತೆ ಆ ಮನೆತನಕ್ಕೆ ಒಂದು ಸ್ವಾಭಿಮಾನ ಇರುತ್ತೆ ಅಕೌಂಟುಗೆ ಹಣ ಹಾಕಿ ಅನ್ನೋದು ಮತ್ತು ಅಕೌಂಟಬಿಲಿಟಿ ಕೊಡು ಎಷ್ಟು ಬಂದಿದೆ ಅಂತ ಕೇಳೋದು ಇದು ಇದು ಮಾನವೀಯ ಅಲ್ಲ ಸರ್ಕಾರ ಜವಾಬ್ದಾರಿ ಹೊರಬೇಕಾಗಿದೆ ಎಲ್ಲ ಮಿನಿಸ್ಟರ್ಸು ಬಂದು ನಾನು ಐದು ಲಕ್ಷ ಹತ್ತು ಲಕ್ಷ ಕೊಡ್ತಾಯಿದ್ದೀನಿ ಅಂತ ಭಿಕ್ಷೆ ಫೋಟೋಗಳು ಹಾಕ್ಕೊಂಡು ಅವರು ಒಳ್ಳೆತನ ಮೆರೆಯೋಂಗಿಲ್ಲ ಸರ್ಕಾರ ಕೊಡಲಿ ಸರ್ಕಾರನೇ ಹೊರಲಿ ಅವ್ರ ಮನೆ ಎಲ್ಲರ ಎಜುಕೇಷನ್ ಫ್ರೀ ಮಾಡಲಿ ಅವ್ರ ಮನೆ ಬಟ್ಟೆ ಬರೆ ಊಟ ತಿಂಡಿ ಯಾವುದೇ ಕಷ್ಟ ಬರ್ದಂಗೆ ನೋಡ್ಕೋಬೇಕು ಸರ್ಕಾರ ಯಾಕಂದರೆ ನಿಮ್ಮ ಬೇಜವಾಬ್ದಾರಿಯಿಂದ ಹತ್ಯೆ ಆಗಿದೆ ಅದಲ್ಲದೆ ಹಂತಕರಿಗೆ ತ್ವರಿತಗತಿಯಲ್ಲಿ ವಿಚಾರಣೆಗಳನ್ನು ನಡೆದು ಮತ್ತೆ ಹಂತಕರು ಈ ರೀತಿ ಯೋಚನೆ ಮಾಡ್ದಂಗೆ ಮಾಡಬೇಕಾಗಿದೆ ದಯವಿಟ್ಟು ಗೆಳೆಯರೆ ಇದು ಸರ್ಕಾರದ ಬಾಯಿಂದ ಈ ಸ್ಟೇಟ್ಮೆಂಟೇ ಬರ್ತಿಲ್ಲ ಇಪ್ಪತ್ತೈದು ಲಕ್ಷ ಕೊಟ್ಟೆ ನಾನು ಐದು ಲಕ್ಷ ಕೊಟ್ಟೆ ನಾನು ಹತ್ತು ಲಕ್ಷ ಕೊಟ್ಟೆ ಅಂತ ಮತ್ತೆ ಅವರು ಓಟಿಗೆ ಅವರು ಫೌಂಡೇಶನ್ ಹಾಕೋದು ಬೇಡ ನಿಮ್ಮ ಅಂತಹ ಗತಿಗೆಟ್ಟ ದಾನಗಳು ನಮ್ಮ ವೀರರಿಗೆ ಆತ್ಮಕ್ಕೆ ಶಾಂತಿ ಕೊಡೋದಿಲ್ಲ ಅದು ಸರ್ಕಾರ ಕೊಡಲಿ ಸ್ವಾಭಿಮಾನದ ನಡೆ ನಡೀಲಿ ಆ ಫ್ಯಾಮಿಲಿ ಕೊಡಲಿ ಅಲ್ಲ ಇದು ಒಬ್ಬ ವೀರನ ಮನೋಸ್ಥಿತಿಯನ್ನು ಅರಿತು ಹೇಳ್ತಾರೋ ಮಾತು ಎರಡು ಹೊಣೆ ಹೊರದೇ ಇದ್ದಲ್ಲಿ ಸರ್ಕಾರ ಈ ಸ್ಟೇಟ್ಮೆಂಟು ಕೊಡಲಿ ಅವರ ಸಂಪೂರ್ಣ ಮನೆಯ ಮನೆಯಲ್ಲಿ ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಕಲ್ಪಿಸ್ಕೊಡ್ಲಿ ಅವ್ರ ಮನೆಯ ಹೊಣೆ ಹೊರಲಿ ಏನೂ ಗಂಟೋಗದಿಲ್ಲ ಕೋಟಿಗಟ್ಟಲೆ ಲಂಚದಲ್ಲಿ ಹೋಗ್ತಾ ಇದೆ ಸರ್ಕಾರದ ಹಣ ಅಂಥವನ್ನೆಲ್ಲ ತಡೆಗಟ್ಟಿ ಆ ಹಣನ ಶೇಖರಿಸಿ ಈ ಕಡೆ ಹರಿಸಿ ಒಳ್ಳೆ ರೋಜ್ಗಾರ್ ಕ್ರಿಯೇಟ್ ಮಾಡಿ ಹೇಳ್ಕೊಡ್ಬೇಕಾ ನಿಮಗೆ ಕೆಲಸ ಕೊಟ್ಟು ನಿಮಗೆ ಹೇಳ್ಕೊಡ್ಬೇಕಾ ಯೋಚನೆ ಮಾಡಿ ಧನ್ಯವಾದ ಅಹೋರಾತ್ರ